ಶ್ರೀನಗರದ ಕಾಳಿದಾಸ ಲೇಔಟ್ ಬಳಿ ಬೆಳಗ್ಗೆ 11:15 ಕ್ಕೆ ನಡೆದಿರುವಂತ ಘಟನೆ ಇದು. ನಿನ್ನೆಯಿಂದ ಮೋಲ್ಡಿಂಗ್ ಕಾಮಗಾರಿಯನ್ನ ಬಿಬಿಎಂಪಿ ಆರಂಭವನ್ನ ಮಾಡಿತ್ತಲ್ಲಿ ಇವತ್ತು ಕಾಮಗಾರಿ ವೇಳೆ ಕಾಂಕ್ರೀಟ್ ಕುಸಿದು 8 ಮಂದಿಗೆ ಅಲ್ಲಿ ಗಾಯವಾಗಿರುವಂತ ವರದಿ ಬರ್ತಾ ಇದೆ. 3 ಕಾರ್ಮಿಕರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಗಂಭೀರವಾಗಿ ಗಾಯಗಳಾಗಿದೆ ಅವರಿಗೆ. ನೋಡಿ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ಆಗಿರುವಂತ ದೃಶ್ಯವನ್ನ, ಮೋಲ್ಡಿಂಗ್ ಮಾಡ್ತಾ ಇದ್ರು, ಮೋಲ್ಡಿಂಗ್ ಕುಸಿದು ಬಿದ್ದಿರುವಂತ ಪರಿಣಾಮ ಇದು ಹೇಗಾಗಿದೆ ಅಂತ ಹೇಳಿ. ಕೆಲವು ಕಾಮಗಾರಿಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ತುಂಬ ಜಾಗೃತಿಯನ್ನು ತಗೊಳ್ಬೇಕಾಗತ್ತೆ. ಇಲ್ಲ ಸೇಫ್ಟಿ ಮೆಜರ್ಸ್ಗಳನ್ನು ಏನು ತೊಗೊಂಡಿದ್ರು ಅನ್ನುವಂಥದ್ದನ್ನು ನೋಡಬೇಕು. ಸೇಫ್ಟಿ ಮೆಜರ್ಸ್ ತೆಗೆದುಕೊಳ್ಳದೇ ಕಾಮಗಾರಿಗಳೇ ಆಗಿದೆಯಾ? ಕೆಲವು ಸಂದರ್ಭಗಳಲ್ಲಿ ಎಂಥದ್ದೇ ಸೇಫ್ಟಿ ಮೆಜರ್ಸ್ ತೊಗೊಂಡಾಗಲೂ ಕೂಡ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ಏನಾಗಿತ್ತು ಅನ್ನುವಂಥರ ಮತ್ತೊಂದಿಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ಬೇಕು. ಶ್ರೀನಗರದ ಕಾಳಿದಾಸ ಲೇಔಟ್ನಲ್ಲಿ ಆಗಿರೋದಿದು. ನಿನ್ನೆಯಿಂದ ಮೋಲ್ಡಿಂಗ್ ಕಾಮಗಾರಿಯನ್ನು ಆರಂಭ ಮಾಡಿದರು. ಆ ಸಂದರ್ಭದಲ್ಲಿ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಕೆಲವು ಸಂದರ್ಭಗಳಲ್ಲಿ ಎಷ್ಟೇ ಸೇಫ್ಟಿ ಮೆಜರ್ಸ್ಗಳನ್ನು ತೆಗೆದುಕೊಂಡಾಗಲೂ ಕೂಡ ಕೆಲವು ಘಟನೆಗಳು ನಡೆದು ಬಿಡುತ್ತೆ, ಅನಾಹುತಗಳಾಗಿಬಿಡುತ್ತೆ. ಬಟ್ ಈ ಘಟನೆಯಲ್ಲಿ ಸೇಫ್ಟಿ ಮೆಜರ್ಸ್ ಏನಾದರೂ ಇತ್ತಾ, ಅಥವಾ ಅದರ ಬಹುದೊಡ್ಡ ನಿರ್ಲಕ್ಷ್ಯವನ್ನು ಬಿಬಿಎಂಪಿ ಮಾಡಿತ್ತಾ? ಏನಿದೆ ಅಪ್ಡೇಟ್ಸ್ ಅರವಿಂದ? ಇವತ್ತು ಬೆಳಿಗ್ಗೆ ಶ್ರೀನಗರದ ಕಾಳಿದಾಸ ಲೇಔಟ್ನಲ್ಲಿ ರಾಜಕಾಲುವೆಯ ಮೇಲ್ಭಾಗಕ್ಕೆ ಕಾಂಕ್ರೀಟ್ ಸ್ಲ್ಯಾಬ್ಗಳನ್ನು ಹಾಕುವ ಕೆಲಸವನ್ನು ಮಾಡಲಾಗ್ತಿದೆ. ದೃಶ್ಯಗಳಲ್ಲಿ ಗಮನಿಸಬಹುದು ಅಂದರೆ ಕಾಮಗಾರಿಯನ್ನು ಆರಂಭಿಸಿದ್ರು, ತಡೆಗೋಡೆಯನ್ನು ನಿರ್ಮಿಸಿ ಮೇಲ್ಭಾಗದಲ್ಲಿ ಸ್ಲ್ಯಾಬ್ಗಳನ್ನು ಹಾಕೋದು, ಅಂದರೆ ಮೇಲ್ಛಾವಣಿಯನ್ನು ರಾಜಕಾಲುವೆಗೆ ಹಾಕೋ ಕೆಲಸವನ್ನು ಮಾಡಲಾಗಿದೆ. ಆದರೆ ಏಕಾಏಕಿ ಇವತ್ತು ಈ ಸ್ಲ್ಯಾಬ್ ಹಾಕ್ತಿದ್ದಂಥ ಕೆಲಸ ಏನಿದೆ, ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಸಿಮೆಂಟು ಕಬ್ಬಿಣಗಳನ್ನು ಹಾಕಿ ಅಲ್ಲೇನು ಮೇಲ್ಛಾವಣಿ ಹಾಕ್ತಿದ್ರು ಆ ದೃಶ್ಯಗಳಲ್ಲಿ ಗಮನಿಸಬಹುದು. ಆಗ ಆ ಸಂದರ್ಭದಲ್ಲಿ ಸುಮಾರು 4-5 ಮಂದಿ ಕಾರ್ಮಿಕರು ಮೇಲ್ಭಾಗದಲ್ಲಿದ್ದರು. ಆ ರಾಜಕಾಲುವೆ ಅಂದರೆ ಇವರೇನು ಸ್ಲ್ಯಾಬ್ ಹಾಕ್ತಿದ್ದಾರಲ್ಲ, ಅದರಿಂದ ಕೆಳಭಾಗಕ್ಕೆ ಸುಮಾರು 30 ಅಡಿ ಆಳ ಇದೆ. ಈ ಸಂದರ್ಭದಲ್ಲಿ ಏಕಾಏಕಿ ಕೆಳಗೆ ಬಿದ್ದಿದ್ದಾರೆ. ಯಾವಾಗ ಮೇಲ್ಛಾವಣಿ ಕುಸಿತೋ ಮೇಲಿದ್ದಂತಹ ಕಾರ್ಮಿಕರು ಆಟೋಮೆಟಿಕ್ ಕೆಳಗೋಗಿದ್ದಾರೆ. ಕಬ್ಬಿಣದ ಸರಳುಗಳು ಮತ್ತು ಸಿಮೆಂಟ್ ನಡಿ ಸಿಲುಕೋಗಿದ್ದಾರೆ. ಅದರಲ್ಲಿ ಒಬ್ಬನ ಸ್ಥಿತಿ ತೀರಾ ಗಂಭೀರವಾಗಿದೆ ಅನ್ನೋ ಮಾಹಿತಿಯನ್ನು ಸ್ಥಳೀಯರು ನೀಡ್ತಿದ್ರು. ಮತ್ತು ಆತನನ್ನು ಅವರೇ ಇಲ್ಲಿನ ಸ್ಥಳೀಯರು ಆತನನ್ನು ಸಿಮೆಂಟ್ನಿಂದ ಹೊರಗೆ ಎಳೆದು ರಕ್ಷಣೆ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಬ್ಬನಿಗೆ ಕಾಲು ಮತ್ತು ತಲೆಗೆ ಗಂಭೀರವಾಗಿ ಗಾಯವಾಗಿತ್ತು, ಉಳಿದವರಿಗೂ ಕೂಡ ಸಣ್ಣಪುಟ್ಟ ಗಾಯಗಳಾಗಿತ್ತು. ಅವೆಲ್ಲರನ್ನ ರಕ್ಷಣೆ ಮಾಡೋ ಕೆಲಸವನ್ನ ಮಾಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಹೇಳ್ತಿದ್ರು. ಅಲ್ಲಿಗೆ ಇಲ್ಲೊಂದ್ ಕಡೆ ನಿರ್ಲಕ್ಷ್ಯ ಬಿಬಿಎಂಪಿ ಈ ಒಂದು ಕೆಲಸವನ್ನ ಯಾರಿಗೂ ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ಕೊಟ್ಟಂತೆ ಕಾಣಿಸ್ತಿದೆ. ಹೀಗಾಗಿ ಗುತ್ತಿಗೆದಾರರು ಒಂದಷ್ಟು ಸೇಫ್ಟಿ ಮೆಜಾರಿಟಿಯನ್ನು ತೆಗೆದುಕೊಂಡು ಕೆಲಸವನ್ನ ನಿರ್ವಹಿಸಬೇಕಾಗಿತ್ತು. ಆದರೆ ಅದ್ಯಾವುದು ಕಂಡುಬಂದಂತೆ ಕಾಣಿಸ್ತಿಲ್ಲ. ಸ್ಥಳೀಯರಿದ್ದಾರೆ, ಅವರೆಲ್ಲರನ್ನು ಮಾತಾಡ್ಸೋಣ. ವಿನೋದ್ ಅಂತೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ. ಇವತ್ತಿಲ್ಲಿ ರಾಜಕಾಲುವೆಗೆ ಈ ಒಂದು ಮೇಲ್ ಕಾಂಕ್ರೀಟ್ ಅನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವಘಡ ಆಗಿದೆ, ಏನು ಸೇಫ್ಟಿ ಮೆಜರ್ಸ್ ಇತ್ತಾ ಇಲ್ವಾ, ಹೇಗೆ ಅಂತ? ಸರ್, ಇಲ್ಲಿ ತುಂಬಾ ದಿನದಿಂದ ಕೆಲಸ ನಡೀತಾ ಇದೆ, ನಾನು ನೋಡ್ತಾ ಇದ್ದೀವಿ. ಮುಂಚೆನೆ ಇದನ್ನ ಇದ್ರ ಬಗ್ಗೆ ಅವ್ರಿಗೆ ಸೂಕ್ಷ್ಮವಾಗಿ ಹೇಳಿದ್ವಿ. ಪ್ರಿಕಾಷನರಿ ಮೆಜರ್ಸ್ ಮತ್ತೆ ಸೇಫ್ಟಿ ಮೆಜರ್ಸ್ ಏನಂತ ಏನ್ ರಿಕ್ವೈರ್ಡ್ ಇದೆ ಈ ಕೆಲಸ ಮಾಡಬೇಕಾದ್ರೆ ಅಂತದ್ದು ಇರಲಿಲ್ಲ ಇಲ್ಲಿ. ಹಾಗೆ ಪ್ರತ್ಯೇಕ ದರ್ಶ್ಯವಾಗಿ ನೋಡಿದಂತ ನಮ್ಮ ವಿನೋದ್ ಅವ್ರು ಹೇಳ್ತಾರೆ, ಕೆಲಸ ಮಾಡಬೇಕಾದ್ರೆ ಕುಸ್ತಿದ ತಕ್ಷಣ ಪಾಪ 4 ಜನ ತುಂಬಾ ಆಳದಲ್ಲಿದೆ, ಒಂದು 50-60 ಅಡಿ ಇದೆ. ಅಷ್ಟು ಆಳದಲ್ಲಿ ಬಿದ್ದಾಗ ಒಬ್ಬನ ಸ್ಥಿತಿ ಅಂತೂ ತುಂಬ ಗಂಭೀರವಾಗಿದೆ. ಪಾಪ ದೇವ್ರ ದಯದಿಂದ ಬದುಕಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ. ಆದರೆ ಇಲ್ಲಿ ಏನಾಗಿದೆ, ತುಂಬ ಹೈಟ್ ಇರೋದ್ರಿಂದ ಅವರು ಏನೇನು ಬೇಕೋ ಸೇಫ್ಟಿ ಮೆಷರ್ಸ್ ಅದನ್ನು ಮಾಡ್ಕೋಬೇಕು, ಅದನ್ನು ಮಾಡ್ಕೊಳ್ದಿರಾ ಈ ಪ್ರಾಬ್ಲಮ್ ಆಗ್ತದೆ. ಈ 40% ಸರ್ಕಾರದಿಂದ ಇಂಥ ದೌರ್ಜನ್ಯಗಳು, ಇಂಥ ಒಂದು ಕಳಪೆ ಕಾಮಗಾರಿಗಳು ನಡೀತಾ ಇರೋದೆ, ಜನರು ಪ್ರಾಣ ಇನ್ನೂ ಎಷ್ಟು ಹೋಗಬೇಕೋ ಗೊತ್ತಿಲ್ಲ. ನಿಮಗೆ ಗೊತ್ತು, ಬಿಬಿಎಂಪಿ BWSSBಯಿಂದ ಎಷ್ಟು ಜನ ಸತ್ತಿದ್ದಾರೆ, ದಯವಿಟ್ಟು ಇಂಥ ಕೆಲಸಗಳನ್ನ ಸ್ವಲ್ಪ. ಇಲ್ಲೊಬ್ರು ಅಂದ್ರೆ ಪ್ರತ್ಯಕ್ಷದರ್ಶಿ ಮಹೇಶ್ ಅಂತೇಳಿ, ಅಂದ್ರೆ ಸ್ಥಳೀಯರನ್ನ ವಿನೋದ್ ಅಂತೇಳಿ, ಅಂದ್ರೆ ಅವರು ಕೆಲವರನ್ನ ರಕ್ಷಣೆ ಮಾಡೋ ಕೆಲಸವನ್ನ ಮಾಡಿದ್ದಾರೆ. ಹೇಗಾಯ್ತು, ಎಷ್ಟೊತ್ತಿಗಾಯ್ತು, ಎಷ್ಟು ಜನ ಸಿಲುಕೊಂಡಿದ್ರು ಅಮ್ಮ ಇದನ್ನ ಕಾಂಕ್ರೀಟ್? ಸುಮಾರು ಒಂದು 11 ಗಂಟೆಯಲ್ಲಿ 11:30 ನಾನು ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದೆ. ಎಲ್ಲ ಅವರು ಕಾಮಗಾರಿ ಮಾಡ್ತಾ ಇದ್ರು, ಒಂದು 3-4 ಜನ ನಿಂತ್ಕೊಂಡು ಎಲ್ಲ ಮೇಲೆ ಮಾಡ್ತಾ ಇದ್ರು. ಅದೇನಾಯ್ತು, ಇದ್ದಕ್ಕಿದ್ದಂಗೆ ಆ ಸ್ಲ್ಯಾಪ್ ಇದೆಯಲ್ಲ ಅದು ಕುಸಿದು ಬಿದ್ದೋಯ್ತು ಕೆಳಗಡೆಗೆ. ಅದ್ರ ಮೇಲೆ ಇದ್ದವರು 3 ಜನ ಎಲ್ಲ ಕೆಳಗಡೆ. ಆಮೇಲೆ ಅವ್ರನ್ನ ರಕ್ಷಣೆ ಮಾಡೋರೇ ಯಾರೂ ಇಲ್ಲ, ಅವ್ರ ಕಡೆಯವರೇ ಅವ್ರು ಎತ್ತುತ್ತಾ ಇಲ್ಲ. ಹೋಗಿ ನಾವೆಲ್ಲ ಸ್ಥಳೀಯರೆಲ್ಲ ಒಂದು 4-5 ಜನ ಹೋಗಿ ಎತ್ತಿ ಅವ್ರನ್ನ ಹಾಸ್ಪಿಟ್ಲಿಗೆ ಶ್ರೀನಗರ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದ್ದೀವಿ. ಒಬ್ಬನಿಗೆ ಇಂಜಿನಿಯರ್ ಅಂದರೆ ಈ ನಿಮ್ಮ ಸ್ಥಳೀಯ ಇಂಜಿನಿಯರ್ ಯಾರಿದ್ರು, ಅವರು ಸ್ಪಾಟ್ಗೆ ಬಂದಿದ್ರ, ವಿಸಿಟ್ ಹಾಕಿದ್ರ, ಏನು ಹೇಳಿದ್ರು? ಅವ್ರೇನು ಬಂದೂ ಇಲ್ಲ, ವಿಸಿಟೂ ಮಾಡಿ ಯಾರೂ ಬಂದಿಲ್ಲ. ಅವ್ರು ಏನು ಮಾಡ್ತಾ ಇಲ್ಲ, ಅವರು ಫೋನಲ್ಲಿ ಇದ್ಬಿಟ್ಟು ಏ ಆಗುತ್ತೆ ಬಿಡಿ ಅಂತ ಅಂತ ಅಂದ್ರು. ಅವ್ರ ಕಡೆಯವ್ರು ಯಾರೋ ಒಬ್ರು ಬಂದಿದ್ರು, ಏ ಇವೆಲ್ಲ ಮಾಮೂಲಿ ಆಗುತ್ತೆ ಅಂತ ಹೇಳಿದ್ರು ಅವರು, ಈ ತರ ಎಲ್ಲ ಆಗುತ್ತೆ ಅಂತ ಅಂದ್ವಿ. ಯಾವ ಗುತ್ತಿಗೆದಾರರು ಇದನ್ನ ತೆಗೆದುಕೊಂಡು ಸೇಫ್ಟಿ ಮೆಜರ್ಸ್ ಇಲ್ಲದೆ ಈ ರೀತಿಯಾಗಿ ಕಾಮಗಾರಿಗಳನ್ನ ನಡೆಸ್ತಿದ್ದಾರೆ? ಸತೀಶ್ ಅನ್ನೋರು ಕಾಂಟ್ರಾಕ್ಟರ್ ಮಾಡ್ತಿದ್ದಾರೆ ಆ ತರ. ಅವರು ತಗೊಂಡಿದ್ದಾರೆ ಗುತ್ತಿಗೆಗಾರರು. ಯಾರು ವಾಟ್ ಹೇಳಿ ಸರ್?
ಈಗ ಇಂಜಿನಿಯರ್ ಸ್ಥಳಕ್ಕೆ ಬಂದಿಲ್ಲ ಅಂತೇಳಿ ಮತ್ತೆ ಸೇಫ್ಟಿ ಮೆಜರ್ಸ್ ಇಲ್ಲದೆ ಕೆಲಸ ಮಾಡಿಸ್ತಕ್ಕಂಥದ್ದು ಎಷ್ಟು ಸರಿ ಸರ್? ಏನು ಗೊತ್ತಾ, ನಾವಿಳೋದು ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಅಂತ ಪಬ್ಲಿಕ್ಗೆ ಅಂತ ಮಾಡ್ತಾ ಇದ್ದಾರೆ, ಅದನ್ನು ನೀವು ಕಳಪೆ ಮಾಡಿದೆ, ಅದನ್ನು ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಮಾಡಿ. ಇವಾಗ ಸ್ಟ್ರಾಂಗ್ ಮೋಟರ್ ಟ್ರೈನ್ ಅವರು ಯಾರು ಆ ಇಂಜಿನಿಯರು ಬಂದಿಲ್ಲ, ಇಲ್ಲಿನ ಸ್ಥಳೀಯ ಇಂಜಿನಿಯರ್ ಯಾರು ಜೆಇ ಆಗಲಿ ಎಇ ಆಗಲಿ ಯಾರು ಬಂದಿಲ್ಲ ಇಲ್ಲಿಗೆ. ನಾವುಗಳೇ ಎಲ್ಲ ನಿಂತ್ಕೊಂಡು ಇಲ್ಲಿ ಎಲ್ಲ ಪಬ್ಲಿಕ್ ಎಲ್ಲ ನಿಂತ್ಕೊಂಡು ಮಾಡ್ತಾ ಇದೀವಿ ಸರ್. ಆ ಹುಡುಗ ಎತ್ತಲಿಲ್ಲ ಅಂದ್ರೆ ಅವ್ನು ಸತ್ತೇ ಹೋಗಿರೋರು ಸರ್. ಇವಾಗ ಹಾಸ್ಪಿಟಲ್ ಇದ್ದಾರೆ ಅವ್ರಿಗೇನೋ, ಅವ್ರಿಗೆ ಒಳ್ಳೇದಾಗಲಿ ಯಾರ ಮನುಷ್ಯ ಬಿದ್ದಿದ್ದ ಅವನಿಗೆ ಬದುಕಲಿ ಅವನು ಅಂತ ಹೇಳಿ ಇದು ಮಾಡ್ತೀವಿ. ಯಾಕಂದ್ರೆ ತೀರಾ ಏಟ್ ಆಗಿದೆ ಅವನಿಗೆ. ಯಾರು ಇಲ್ಲಿ ನಮಗೆ ತುಂಬ ಕೇರ್ಲೆಸ್ ಆಗಿ ನಡ್ಕೊಂಡ್ರು ಸರ್, ತುಂಬ ಕೇರ್ಲೆಸ್ ಆಗಿ ನಡ್ಕೊಂಡ್ರು. ರಾಜಕಾಲುವೆಯನ್ನ ಉಸ್ತುವಾರಿಯನ್ನ ನೋಡ್ಕೊಳ್ಳೋ ಇಂಜಿನಿಯರ್ ಇರ್ಬೋದು ಅಥವಾ ಸ್ಥಳೀಯ ಇಂಜಿನಿಯರ್ ಅಂದ್ರೆ ಲೋಕಲ್ ಇಂಜಿನಿಯರ್ ಒಬ್ರು ಇರ್ತಾರೆ BBMP ಅಂತ, ಅವರಾಗ್ಲಿ ಯಾರು ಕೂಡ ಈವರೆಗೆ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಯಾರು ಕೆಲಸಗಾರರಿದ್ರು, ಬಿಹಾರ ಮೂಲದ ಕೂಲಿ ಕಾರ್ಮಿಕರು ಅಂತ ಹೇಳಲಾಗ್ತಿದೆ, ಅವ್ರನ್ನ ಸ್ಥಳೀಯರು ರಕ್ಷಣೆ ಮಾಡದೆ ಹೋಗಿದ್ರೆ ಅವ್ರ ಜೀವಕ್ಕೆ ಸಂಚಕಾರ ಇತ್ತು. ಅದರಲ್ಲೂ ಕೂಡ ಒಬ್ಬಾತನಂತೂ ನಿಜಕ್ಕೂ ಹೇಳಬಾರದು, ಆ ರೀತಿಯಾಗಿ ಆತನ ಕಷ್ಟ ಇತ್ತು. ಆತನನ್ನ ಮೇಲೆ ಎಳೆದು ಆತನನ್ನ ಆಸ್ಪತ್ರೆಗೆ ಸೇರಿಸೋ ಕೆಲಸವನ್ನ ಮಾಡಿದೀವಿ ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಹೇಳ್ತಿರೋದು. ಅರುಣ್, ಅದು ಶಬ್ದ ಬತ್ತಲ್ವಪ್ಪ, ಸುರ್ಕೊಂಡಕ್ಕೆ ಓಡೋದ್ವಿ ಪಾಪ. ಐದಾರು ಜನಕ್ಕೆಲ್ಲ ಏಟಾಗಿದೆ, ತುಂಬ 11 ಗಂಟೆ ಇರ್ಬೇಕೇನೋ ಏಟ. ಇದು ಮಾಡಿದಾಗ ನಾವು ಗಾಬರಿಲಿ ನೋಡ್ಕೊಳ್ಳಿಲ್ಲ. ಅವ್ ಒಬ್ಬಂಗ್ ಮತ್ತೆ ಸೀರಿಯಸ್ ಆಗ್ಬಿಡ್ತು ಸಾನೆ. ಅವ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗುವಂತ ಇದ್ರು. ಆ ಹುಡುಗನ ಏನೋ ಕರ್ಕೊಂಡೋದ್ರು, ನಿದ್ದೆಲ್ಲ ನೀರು ಬಗ್ಸು ಕರ್ಕೊಂಡೋಯ್ತು. ಗೊತ್ತಿಲ್ಲಪ್ಪ, ನಾವು ಗಾಬರಿಗೆ ಸರಿಯಾಗಿ ಇದು ಮಾಡಲಿಲ್ಲ. ಒಳಗಡೆ ಒಂದು 7 ಜನ ಇದ್ರೆ ಅಲ್ಲ.